ಈಗಲೂ ಹೇಳ್ತಿದ್ದೀನಿ ನಾನು 10 ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮೇಘನಾ ಸಾವು ಆಕಸ್ಮಿಕ ಸಾವಲ್ಲ ಅದೊಂದು ಪ್ರೀ ಪ್ಲಾನ್ ಮರ್ಡರ್ ಆ ಸಾವಿಗೆ ಕಾರಣ ಆ ವಿಕ್ರಮ್ ಜಮಾ ನ್ಯಾಯ ಕೇಳೋಕೆ ಹೋದ್ರೆ ಹೊರಗೆ ಕಳಿಸ್ತಾರೆ ನಾನು ಕೇಳೋ ಪ್ರಶ್ನೆಗಳಿಗೆ ಅವಳು ಉತ್ತರನೇ ಇಲ್ಲ ಹೇಗೆ ಉತ್ತರ ಕೊಡ್ತಾನೆ ಅವನೊಬ್ಬ ದೊಡ್ಡ ಕ್ರಿಮಿನಲ್ ದೊಡ್ಡ ಅಪರಾಧಿ ಅವನ ರಕ್ಷಣೆ ಮಾಡೋಕೆ ಈ ಮಧುರಾ ಬರ್ತಾಳೆ ಅರ್ಚಂಗಾಚಾರ್ಯ नन कण्ड ओडबिटो अरसिंगाचार्य मधुरा न्याय केळोक होगिद्दे तप्पा आ विक्रम सिंह मधुरान बण्णद माताडी मोडी माडिबिट्टिदाने नान बिडल्ल ऊरिन मुख्यस्थरन्न न्याय केळोक अवर मने कळिसिदिनि इवत्तु आ विक्रम सिंह बण्ण बयलागुत्ते अदु हेगे मेघना सायितिद्दागे मधुरान मद्वे माड्कोंडु कोप्कोंबिट्ट विक्रम सिंह बिडल्ल अण्ण न्याय केळिद्रा अण्ण इदु नारायणपट्टणक्के संबंधपट्ट विषय आगिरोद्रिंद केळ्कोता इद्दीवि नम्मने संप्रदायद प्रकार हेंडति सत्रे ಒಂದು ವರ್ಷದೊಳಗಡೆ ಮತ್ತೆ ಮದುವೆ ಮಾಡಬೇಕು ಇಲ್ಲ ಅಂದ್ರೆ 3 ವರ್ಷಗಳು ನಾವು ಯಾವ ಕಾರ್ಯವನ್ನೂ ಮಾಡಲಿಲ್ಲ ಆ ವಿಕ್ರಮ್ ಸಿಂಹ ಅನ್ನೋ ವಿಷಯದೊಳ ಎಲ್ಲರನ್ನೂ ಬುಟ್ಟಿಗೆ ಹಾಕೊಂತಾ ಇದ್ದಾನೆ ಬಿಡಲ್ಲ ಬಿಡಲ್ಲ ನೀನು ಇನ್ನು ತುಂಬಾ ತಿಳ್ಕೊಳ್ಳೋದಿದೆ ನೀನ್ ಹೀಗೆ ಇದ್ರೆ ನಿನ್ನ ಮೋಸ ಮಾಡೋ ಜನನೇ ಜಾಸ್ತಿ ಆಗ್ಬಿಡ್ತಾರೆ ನನ್ನ ಕಾರ್ಡ್ ಇದು ನಿನಗೆ ಬಿಡವಾದಾಗ ನನ್ನ ಜೊತೆ ಮಾತಾಡು ಎಲ್ಲ ವಿಷಯ ಹೇಳ್ತೀನಿ ಅರಸಿಂಗಾಚಾರ್ಯ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇನ್ಶೂರೆನ್ಸ್ ಏಜೆಂಟ್ ಮುಳ್ಳನ್ನ ಮುಳ್ಳಿಂದನೇ ತೆಗಿತೀನಿ ಹೇಗೆ ತೆಗಿತೀನಿ ಅಂತ ನೋಡ್ತಾ ಇರಿ ಒಟ್ಟಲ್ಲಿ ಮದುವೆ ಆಗಲ್ಲ ಅಷ್ಟೇ ಹಾ ಆಗಲ್ಲ ಮದುವೆ ಓ ಪ್ರಕಾಶ ಹೋಗ್ ಬರ ಕಣೋ ನನ್ನ ಮಾತು ಕೇಳೋ ಹೂ ಮುಂಡ ಮಕ್ಕಳ ಸವಾಸ ಹುಡುದವನು ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ ದೊಡ್ಡವ್ರ ಮನೆ ಸವಾಸ ಇನ್ನೂ ಗೊತ್ತಿಲ್ಲ ಅವನಿಗೆ मधुरा याको ಒಂತರ ಸಂಕಟ ಆಗ್ತಿದೆ ಕಣೆ ಮದುವೆಗೆ ಏನೂ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡ್ರು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಭಯ ಕಾಡ್ತಾ ಇದೆ ಕಣೆ ಯಾಕೆ ಹೀಗೆ ಆಗ್ತಿದೆ ಏನು ಎಂತ ಅಂತ ಗೊತ್ತೇ ಆಗ್ತಾ ಇಲ್ಲ ಕಣೆ ಇವಾಗ ಯಾಕಪ್ಪ ಇಷ್ಟು ಭಯ ಆಗ್ತಿದೆ ನಿಮಗೆ ಏನೂ ಆಗಲ್ಲ ನೀನು ನಿಶ್ಚಿಂತೆಯಿಂದ ಇರು ಮೂರ್ತಿಗೆ 3 ಹೆಣ್ಮಕ್ಕಳು ಇಬ್ಬರನ್ನ ಕಳ್ಕೊಂಡು ನತದೃಷ್ಟ ಅಂತ ಜನ ಹಾಡ್ಕೊಂಡು ನಕ್ಕಿದ್ರು ಪರವಾಗಿಲ್ಲ ಕಣೆ ಸಾಹೇಬರು ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅಂತ ಜನ ನಿನ್ನನ್ನು ಕೊಂಡಾಡಬೇಕು ಹಾಗೆ ಅವರನ್ನು ನೋಡ್ಕೋ और याद रीति तौंद को ಆಗಿರ್ತೀ ಅಲ್ವಾ ನೀನು? ನೀನು ಮೌನವಾಗಿರ್ಬೇಡ್ವೆ. ನನ್ನ ಎದೆ ಡಬ 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 ಅಂತ ಹೊಡ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಇರ್ತೀನಪ್ಪ. ಈ ಮನೆಯಲ್ಲಿ ಯಾರು ನಿನ್ನನ್ನ ಯಾವ ಥರ ನೋಡ್ಕೋತಾರೋ ಅಂತ ಅನುಮಾನ ಪಟ್ಕೋಬೇಡ. ಸ್ವತಃ ಸಾಹೇಬ್ರೆ ನನ್ನ ಹತ್ರ ಹೇಳಿದ್ದಾರೆ, ಮೂರ್ತಿಗಳೇ ನಿಮ್ಮ ಮಗಳನ್ನ ರಾಣಿ ರಾಣಿ ಥರ ನೋಡ್ಕೋತೀನಿ ಅಂತ, ದತ್ತು ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡಿ ಅಂತಾನು ಅಂದರು. ಆ ಮಾತು ಕೇಳಿ ನನಗೆಷ್ಟು ಸಂತೋಷ ಆಯಿತು ಗೊತ್ತೇನೆ. ಹೊಟ್ಟೆ ತುಂಬ ಹಾಲು ಕುಡಿದ ಸಂತೋಷ ಆಗೋಯ್ತು. ನಿನ್ನ ಬಗ್ಗೆ ಅವರು ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಮರ್ಯಾದೆಗೆ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಬರಬಾರ್ದು ಹಾಗೆ ನೋಡ್ಕೋಬೇಕು ನೀನು. ಸೊಸೆ ಅಂದರೆ ಮಧುರ, ಮಧುರ ಅಂದರೆ ಈ ಮನೆ. ಹಾಗಿರ್ಬೇಕು ಕಣಮ್ಮ ನೀನು, ಹಾಗಿರ್ಬೇಕು ಮಗಳೇ. ನಿನ್ನ ಕತ್ತಕ್ಕೆ ತಾಳಿಪ್ಲಕ್ಕೆ ಮುಂಚೆ ಅಪ್ಪನಾಗಿ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನೀನು ಈ ಮನೆಯಲ್ಲಿ ಯಾರಿಗೂ ಅವಲಂಬಿಸಬಾರ್ದು, ಆದರೆ ನಿನ್ನನ್ನು ಎಲ್ಲರೂ ಅವಲಂಬಿಸಬೇಕು. ಕೂತಲ್ಲಿ, ನಿಂತಲ್ಲಿ, ಹೋದಲ್ಲಿ, ಬಂದಲ್ಲಿ ಮಧುರ 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 ಅಂತಿರಬೇಕು. ಎಲ್ಲರ ಬಾಯಲ್ಲೂ ಮಧುರ ಮಧುರ ಅನ್ಬೇಕು. ಹಾಗೆ ನಡ್ಕೊ ಮಗಳೇ, ಹಾಗೆ ನಡ್ಕೊ. ಈ ಮನೆಯಲ್ಲಿ ಯಾವುದೇ ನಿರ್ಣಯ ತಗೊಳ್ಳೋದಕ್ಕಿಂತ ಮುಂಚೆ ಮಧುರನ್ನ ಒಂದು ಮಾತು ಕೇಳಿ ಅವಳು ಸರಿಯಾದ ಜಡ್ಜ್ಮೆಂಟ್ ಕೊಡ್ತಾಳೆ ಅನ್ನೋ ಹಾಗಾಗಬೇಕು. ಎಲ್ಲ ಜವಾಬ್ದಾರಿನ ನೀನೊಬ್ಬಳೇ ತಗೊಂಡು ಎಲ್ಲರ ಹೊರೆನ ಇಳಿಸ್ಬೇಕು ಮಗಳೇ. ಕೊನೆಯದಾಗಿ ನಿನ್ನಪ್ಪ ಆಗಿ ಒಂದೇ ಒಂದು ಮಾತನ್ನು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಕೇಳಪ್ಪ. ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿಲ್ಲೂ ವಿಕ್ರಮ್ ಸಿಂಹ ಸಾಹೇಬ್ರನ್ನ ಬಿಟ್ಟು ಬರಲ್ಲ ಅಂತ ಮಾತು ಕೊಡು. ಯಾಕಂದ್ರೆ ಈ ಮನೆಯವರು ಈ ಬಡವನ ಮನೆ ಸಂಬಂಧ ಬೆಳೆಸಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದೆ. ಆ ಕೊರಗು ಅವ್ರನ್ನ ಕಾಡಬಾರ್ದು. ಇಷ್ಟೇ ಕಣೆ ನಿಮ್ಮ ಅಪ್ಪನ ಬೇಡಿಕೆ. ತಾಳಿ ಮುಡ್ಸ್ಕೊಂಬನ್ನಿ. ಮೇಘನಾ, ನೀನ್ ಬದುಕೇ ಇದೆಯೇನೆ? ನಿನ್ ತಂಗಿ ಮಧುರಾನ ನಿನ್ ಗಂಡ ವಿಕ್ರಮ್ ಸಿಂಹಂ ಕೊಟ್ಟು ಮದುವೆ. मंगलधारण आगले।